ಕರ್ನಾಟಕದ ಮೇಲೆ ಕಣ್ಣಿಟ್ಟ ತ್ರಿಮೂರ್ತಿಗಳು ಕನ್ನಡ ಗೆ ಸ್ವಾಗತ ನಾನು ನಿಶ್ಮಾ ಇರ್ಷಾದ್ ರಾಜ್ಯದಲ್ಲಿ ಎಲೆಕ್ಷನ್ ಫೀವರ್ ಶುರುವಾಗಿದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮೋತ್ಸವದಿಂದಲೇ ಚುನಾವಣಾ ಕಹಳೆ ಮೊಳಗಿಸ್ಬಿಟ್ಟಿದೆ ಭಾರತ್ ಜೋಡೋ ಯಾತ್ರೆ ಸಾಗಿ ಹೋದ ಹುಮ್ಮಸ್ಸಿನಲ್ಲಿದೆ ಇನ್ನು ಜೆಡಿಎಸ್ ಪಕ್ಷ ಕೂಡ ಸಾಲು ಸಾಲು ಯಾತ್ರೆಗಳನ್ನ ನಡೆಸಿ ಈಗಾಗಲೇ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಇತ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಿಜೆಪಿಯ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದ್ದು ಅಧಿಕಾರದ ಗಾದಿ ಏರಲು ನಾನಾ ರೀತಿಯ ಸರ್ಕಸ್ ಗಳನ್ನ ಮಾಡ್ತಾ ಇದೆ ಹೌದು ಗುಜರಾತ್ ಗೆದ್ದುಕೊಂಡ ಕಮಲಾ ಇದೀಗ ದಕ್ಷಿಣದ ಹೆಬ್ಬಾಗಿಲು ಕರ್ನಾಟಕದ ಮೇಲೆ ಕಣ್ಣಿಟ್ಟಿದೆ ಆದ್ರೆ ಕರ್ನಾಟಕ ಬಿಜೆಪಿಯ ಪಾಲಿಗೆ ಸುಲಭದ ತುತ್ತಲ್ಲ ಆಡಳಿತ ವಿರೋಧಿ ಅಲೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪ ಬಿಜೆಪಿಯ ವರ್ಚಸ್ಸನ್ನ ಕುಗ್ಗಿಸಿದೆ ನಾಯಕರ ನಡುವಿನ ಆಂತರಿಕ ತಿಕ್ಕಾಟ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮೌನ ಬಿಜೆಪಿಯ ಪಾಲಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಖಾಡ ಕಠಿಣವಾಗಿ ಮಾರ್ಪಟ್ಟಿದೆ ಈ ಕಾರಣಕ್ಕಾಗಿ ಮತದಾರರ ಮನ ಗೆಲ್ಲಲು ಬಿಜೆಪಿ ರಾಷ್ಟ್ರ ನಾಯಕರ ಮೊರೆ ಹೋಗಿದೆ ಬಿಜೆಪಿ ಪಾಲಿಗೆ ಪ್ರತಿಷ್ಠೆಯ ಕಣವಾದ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತದಾರರ ಮನ ಗೆಲ್ಲಲು ರಾಷ್ಟ್ರ ನಾಯಕರ ಮೊರೆ ಹೋಗಿದೆ ಬಿಜೆಪಿ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಉಳಿದಿರುವ ಕಾರಣ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ನಾಯಕರ ದಂಡೇ ಹರಿದು ಬರ್ತಾ ಇದೆ ದಕ್ಷಿಣದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಸರ್ವ ಪ್ರಯತ್ನವನ್ನ ನಡೆಸುತ್ತಿದೆ ಭ್ರಷ್ಟಾಚಾರ ಆರೋಪ ಆಡಳಿತ ವೈಫಲ್ಯ ಅಭಿವೃದ್ಧಿ ಹಿನ್ನಡೆಯ ಜೊತೆಗೆ ಪಕ್ಷದಲ್ಲಿರುವ ಆಂತರಿಕ ಭಿನ್ನಮತದಿಂದಾಗಿ ರಾಜ್ಯದಲ್ಲಿ ಪಕ್ಷದ ವರ್ಚಸ್ಸು ತಗ್ಗಿದೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರೇ ರಾಜ್ಯಕ್ಕೆ ಲಗ್ಗೆ ಇಟ್ಟಿದ್ದಾರೆ ಕರ್ನಾಟಕವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ರಾಷ್ಟ್ರೀಯ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಾಲು ಸಾಲು ರಾಜ್ಯ ಪ್ರವಾಸವೇ ಇದಕ್ಕೆ ಸಾಕ್ಷಿಯಾಗಿದೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕೆಲವು ತಿಂಗಳುಗಳ ಅಂತರದಲ್ಲಿ ಪ್ರಧಾನಿ ಮೋದಿ ನಾಲ್ಕು ಬಾರಿ ರಾಜ್ಯಕ್ಕೆ ಪ್ರವಾಸಕ್ಕೆ ಆಗಮಿಸಿದ್ದಾರೆ ಮಂಗಳೂರು ಬೆಂಗಳೂರು ಹುಬ್ಬಳ್ಳಿ ಪ್ರವಾಸಕ್ಕೆ ಆಗಮಿಸಿದ್ದ ಮೋದಿ ಇದೀಗ ಕಲಬುರಗಿ ಹಾಗೂ ಯಾದಗಿರಿಗೆ ಭೇಟಿ ನೀಡಿದ್ದಾರೆ ಹೌದು ಸೆಪ್ಟೆಂಬರ್ ಎರಡರಂದು ಮಂಗಳೂರಿಗೆ ಹಾಗೂ ನವೆಂಬರ್ ಹನ್ನೊಂದರಂದು ಬೆಂಗಳೂರಿಗೆ ಆಗಮಿಸಿದ್ದ ಮೋದಿ ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆ ಮಾಡಿದ್ರು ಇನ್ನು ಜನವರಿ ಹನ್ನೆರಡರಂದು ಹುಬ್ಬಳ್ಳಿ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಆಗಮಿಸಿದ್ರು ಈ ವೇಳೆ ಹುಬ್ಬಳ್ಳಿಯಲ್ಲಿ ರೋಡ್ ಶೋ ಮೂಲಕ ಗಮನವನ್ನ ಸೆಳೆದಿದ್ರು ಸದ್ಯ ಕಲಬುರಗಿಗೆ ಆಗಮಿಸಿ ಇದೀಗ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಇನ್ನು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮಾತ್ರವಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ನಿರಂತರ ಕರ್ನಾಟಕ ಪ್ರವಾಸ ಮಾಡ್ತಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯಕ್ಕೆ ಆಗಮಿಸಿದ ಶಾ ಮೂರು ದಿನಗಳ ಕಾಲ ಪ್ರವಾಸವನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ನಾಯಕರ ಜೊತೆಗೂ ಸಭೆಯನ್ನ ನಡೆಸಿದ್ರು ಇದೀಗ ಜನವರಿ ಅಂತ್ಯಕ್ಕೆ ಮತ್ತೊಂದು ಸುತ್ತಿನ ಪ್ರವಾಸವನ್ನ ಶಾ ಕೈಗೊಳ್ಳಲಿದ್ದಾರೆ ಇವರಷ್ಟೇ ಅಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜನವರಿ ಐದು ಆರರಂದು ರಾಜ್ಯ ಪ್ರವಾಸ ಕೈಗೊಂಡಿದ್ರು ಜನವರಿ ಐದರಂದು ತುಮಕೂರು ಮತ್ತು ಮಧುಗಿರಿಯ ಶಕ್ತಿ ಕೇಂದ್ರಗಳ ಪ್ರಮುಖರ ಸಭೆಯನ್ನ ನಡೆಸಿದ್ರು ಬಳಿಕ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರು ಬಳಿಕ ಎಸ್ಸಿ ಎಸ್ಟಿ ಒಬಿಸಿ ಕಾರ್ಯಕರ್ತರ ಸಮಾವೇಶದಲ್ಲೂ ಕೂಡ ಪಾಲ್ಗೊಂಡಿದ್ರು ಇದೀಗ ಜನವರಿ ಇಪ್ಪತ್ತೊಂದಕ್ಕೆ ಮತ್ತೆ ಅವರು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಕರ್ನಾಟಕ ಅನ್ನೋದು ಬಿಜೆಪಿಗೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಹೀಗಾಗಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಅತ್ಯಂತ ಪ್ರಮುಖ ಹಾಗೂ ಮಹತ್ವದ್ದು ಇದೇ ಕಾರಣಕ್ಕೆ ಬಿಜೆಪಿಯ ಎಲ್ಲಾ ರಾಷ್ಟ್ರೀಯ ನಾಯಕರ ಚಿತ್ತ ಇದೀಗ ಕರ್ನಾಟಕದತ್ತಲೇ ನೆಟ್ಟಿದೆ ಒಟ್ನಲ್ಲಿ ಹೀಗೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಒಬ್ಬರ ಮೇಲೆ ಒಬ್ಬರಂತೆ ಭೇಟಿ ನೀಡ್ತಾ ಇದ್ದಾರೆ ಅದರಲ್ಲೂ ಮೋದಿ ಶಾ ಜೋಡಿ ಚುನಾವಣೆ ಸಮೀಪವಾಗ್ತಿದ್ದಂತೆ ಮತ್ತಷ್ಟು ಪ್ರವಾಸಗಳನ್ನ ನಡೆಸಲಿದ್ದಾರಂತೆ ಈ ಮೂಲಕ ರಾಜ್ಯವನ್ನ ಬಿಜೆಪಿ ತೆಕ್ಕೆಗೆ ಹೋಲಿಸಿಕೊಳ್ಳಲು ರಣತಂತ್ರಗಳು ಭರ್ಜರಿಯಾಗಿ ನಡೀತಾ ಇದೆ ರಾಷ್ಟ್ರೀಯ ನಾಯಕರ ಮೋಡಿ ಕರ್ನಾಟಕದಲ್ಲಿ ಎಷ್ಟ್ರ ಮಟ್ಟಿಗೆ ವರ್ಕೌಟ್ ಆಗ್ಲಿದೆ ಎಂಬುದನ್ನ ಕಾದು ನೋಡ್ಬೇಕಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ